ಹಾಯ್ ಹಲೋ ವಿದ್ಯಾರ್ಥಿಗಳೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕರ್ನಾಟಕದ ಶೈಕ್ಷಣಿಕ ಸುದ್ದಿಗಳು 2022 ಜೊತೆಗೆ ಸ್ವಾಗತ. ಇವತ್ತು ಸಾಕಷ್ಟು ಮಾಹಿತಿಯನ್ನು ಕರ್ನಾಟಕ ಶಿಕ್ಷಣ ಇಲಾಖೆ ಮತ್ತು ಶಿಕ್ಷಣ ಸಚಿವರಾದ ಬಿ ಸಿ ನಾಗೇಶ್ ಅವರು ಸಾಕಷ್ಟು ಮಾಹಿತಿಯನ್ನು ಇವತ್ತು ಹೊರ ಹಾಕಿದ್ದಾರೆ ಮಾಧ್ಯಮದಲ್ಲಿ. ಅಲ್ಲಿ ನಿಮಗೆ 1ರಿಂದ 10ನೇ ತರಗತಿ SSC PUC ರಿಸಲ್ಟ್ ಬೇಸಿಕ್ ರಜೆ ವಿಸ್ತರಣೆ ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಎಲ್ಲ ನಾನು ಡೀಟೇಲ್ ಆಗಿ ನಿಮಗೆ ಈ ವಿಡಿಯೋದಲ್ಲಿ ಇಡ್ತೀನಿ. ಚಾನಲ್ಗೆ ನೀವು ಹೊಸಬ್ಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟದ ಲೈಕ್ನ ಮಾಡಿ ಇದೇ ರೀತಿ ಕಂಟಿನ್ಯೂಸ್ಗೆ ಅಪ್ಡೇಟ್ಗಳು ಕೂಡ ಬರ್ತೋಗ್ತದೆ. ನಂತರ ನೀವು ನೋಡೋದಾದರೆ ಮೊದಲು 1ರಿಂದ 10ನೇ ತರಗತಿ ಪ್ರಾರಂಭ. ನಿಮಗೆ ಗೊತ್ತಿರೋಗೆ ಬೇಸಿಕ್ ರಜೆ ಕೂಡ ಘೋಷಣೆ ಮಾಡಿದ್ದಾರೆ. ಬೇಸಿಕ್ ರಜೆ ವಿಸ್ತರಣೆ ಬಗ್ಗೆ ಕೂಡ ಚರ್ಚೆಗಳು ನಡೀತಾ ಇತ್ತು. ಬಟ್ ಆದರೆ ಶಿಕ್ಷಣ ಸಚಿವರು ಏನು ಹೇಳಿದ್ದಾರೆ ಅಂದರೆ ಈ ಬಾರಿ ಬೇಸಿಗೆ ರಜೆ ಯಾವುದೇ ರೀತಿ ವಿಸ್ತರಣೆ ಇಲ್ಲ, ಯಾವುದೇ ರೀತಿ ವಿಸ್ತರಣೆ ಕೂಡ ಮಾಡೋದಿಲ್ಲ. ಜೂನ್ ಮೊದಲನೇ ವಾರ ಅಥವಾ ಜೂನ್ 17ರವರೆಗೂ ವಿಸ್ತರಣೆ ಮಾಡಬೇಕು ಅಂತೇಳಿ ಮನವಿ ಕೂಡ ಬಂದಿತ್ತು. ಈ ಬಾರಿ ಶಿಕ್ಷಣ ಸಚಿವರು ಯಾವುದೇ ರೀತಿ ಕಾರಣಕ್ಕೂ ಬೇಸಿಗೆ ರಜೆಯನ್ನು ವಿಸ್ತರಣೆ ಮಾಡಲ್ಲ ಅಂತ ಹೇಳಿದ್ದಾರೆ. ಮತ್ತು 1ರಿಂದ 10ನೇ ತರಗತಿ ಯಾವಾಗ ಪ್ರಾರಂಭವಾಗುತ್ತೆ ಅನ್ನೋಕ್ಕೆ ಶಿಕ್ಷಣ ಸಚಿವರು ಈ ಹಿಂದೆ ಹೇಳಿದ ಹಾಗೆ ಮೇ 16ರಿಂದ ನಮಗೆ 1ರಿಂದ 10ನೇ ತರಗತಿ ಶಾಲೆಗಳು ಕೂಡ ಪ್ರಾರಂಭ ಆಗುತ್ತೆ. ಅದರಲ್ಲಿ ಶಾಲೆ ಪ್ರಾರಂಭ ದಿನಾಂಕದಲ್ಲಿ ಯಾವುದೇ ರೀತಿ ಬದಲಾವಣೆ ಇಲ್ಲ. ಕೋವಿಡ್ನಿಂದ 2 ವರ್ಷದಿಂದ ವಿದ್ಯಾರ್ಥಿಗಳು ಕಲಿಕೆಯಲ್ಲಿ ಹಿಂದುಳಿದಿದ್ದಾರೆ. ವಿದ್ಯಾರ್ಥಿಗಳ ಅನುಕೂಲಕ್ಕೋಸ್ಕರನೇ ನಾವು ಶಾಲೆಗಳನ್ನು ಬೇಗ ಪ್ರಾರಂಭ ಮಾಡ್ತೀವಿ. ಈ ಬಾರಿ ಕೂಡ ಮೇ 16ರಿಂದ ಪ್ರಾರಂಭ ಮಾಡ್ತೀವಿ. ದಯವಿಟ್ಟು ವಿದ್ಯಾರ್ಥಿಗಳು ಬನ್ನಿ, ಕಲಿಕಾ ಚೇತರಿ ಕಾರ್ಯಕ್ರಮಕ್ಕೆ ಹಾಜರಾಗಿ ಅಂತೇಳಿ ಶಿಕ್ಷಣ ಸಚಿವರು ಕೂಡ ತಿಳಿಸಿರುತ್ತಾರೆ. ಯಾವುದೇ ರೀತಿ ಬೇಸಿಗೆ ರಜೆ ವಿಸ್ತರಣೆ ಇರೋದಿಲ್ಲ, ಮೇ 16ರಿಂದ ನಮಗೆ ಶಾಲೆಗಳು ಕೂಡ ಇರ್ತವೆ. ನಂತರ SSC ರಿಸಲ್ಟ್ ಬಗ್ಗೆ ಕೇಳ್ತಾಯಿದ್ರು. SSC ರಿಸಲ್ಟ್ ಬಗ್ಗೆ ಮಾನ್ಯ ಶಿಕ್ಷಣ ಸಚಿವರು ಹೇಳಿರೋ ಪ್ರಕಾರ ಮೇ 3ನೇ ವಾರ ರಿಸಲ್ಟ್ ಬಂದ್ಬಿಟ್ಟು ಘೋಷಣೆ ಮಾಡ್ತೀವಿ ಅಂತ ತಿಳಿಸಿರುತ್ತಾರೆ. ಈಗ ಸದ್ಯಕ್ಕೆ ಮೇ 20 ಅಂತ ಮಾಹಿತಿ ಬರ್ತಾ ಇದೆ, ಬಟ್ ಕನ್ಫರ್ಮ್ ಆಗಿ ಮೇ 3ನೇ ವಾರನೇ ಬರುತ್ತೆ, ಮೇ 20ಕ್ಕೆ ಬರುತ್ತೆ ಅಂತ ಮಾಹಿತಿ ಕೊಟ್ಟಿರ್ತಾರೆ. ಇನ್ ಕೇಸ್ ಏನಾದರೂ ನೆಕ್ಸ್ಟ್ ಏನಾದರೂ ಚೇಂಜಸ್ನ ಮಾಡಿದ್ರೆ ನಾನು ಮಾಹಿತಿ ಕೊಡ್ತಾ ಇದ್ದೀನಿ. ಇನ್ನು ಟೆಕ್ನಿಕಲ್ ಇಶ್ಯೂ ಇರೋ ಕಾರಣ ನೆಕ್ಸ್ಟು ನಡೀತಾ ಇದೆ. ಮೇ 3ನೇ ವಾರ ರಿಸಲ್ಟ್ ಬಂದ್ಬಿಟ್ಟು ಎಕ್ಸ್ಪೆಕ್ಟ್ ಮಾಡಬಹುದು ಅಂತೇಳಿ ಶಿಕ್ಷಣ ಸಚಿವರು ಕೂಡ ತಿಳಿಸಿರುತ್ತಾರೆ. SSC ಡೇಟ್ ಬಂದುಬಿಟ್ಟು ಮೇ 3ನೇ ವಾರ ಎಕ್ಸಾಕ್ಟ್ ಡೇಟು. ವಿದ್ಯಾರ್ಥಿಗಳು ನೆನಪಲ್ಲಿ ಇಟ್ಕೊಂಡಿರಿ, ಮೇ 3ನೇ ವಾರ ಅಥವಾ ಮೇ 20 ಅಥವಾ ಮೇ 19 ಈ ಆಸುಪಾಸಲ್ಲೇ ನಿಮಗೆ ರಿಸಲ್ಟ್ ಬಂದುಬಿಟ್ಟು ಘೋಷಣೆ ಕೂಡ ಮಾಡಲಾಗ್ತದೆ. ನಂತರ PUC ವಿದ್ಯಾರ್ಥಿಗಳು ಹೇಳ್ತಾಯಿದ್ರು, PUC ವಿದ್ಯಾರ್ಥಿಗಳಿಗೆ ರಿಸಲ್ಟ್ ಯಾವಾಗ ಅಂತ. ಆಲ್ರೆಡಿ PUC ಎಕ್ಸಾಮ್ ಕೂಡ ನಡೀತಾ ಇದೆ. ಈ ಬಾರಿ PUC ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷ ತಡ ಆಗುತ್ತಲ್ಲ, ಆ ರೀತಿ ತಡ ಮಾಡೋದಿಲ್ಲ, ಬೇಗ ಬೇಗ ರಿಸಲ್ಟ್ ಮಾಡ್ತೀವಿ ಅಂತ ಘೋಷಣೆ ಮಾಡಿದರು. ಆಯಾ ಪರೀಕ್ಷೆ ಮುಗಿದ ನಂತರನೇ ನಾವು ಬೇಗ ಬೇಗ ವ್ಯಾಲ್ಯೂಯೇಷನ್ ಮಾಡ್ತೀವಿ ಅಂತ ಹೇಳಿದರು. ಬಟ್ ಈಗ ಶಿಕ್ಷಣ ಸಚಿವರು ನಿಮ್ಗೆ ಗೊತ್ತಿರೋಗೆ ಮಾಹಿತಿಯನ್ನು ಕೊಟ್ಟಿದ್ದರು. ಜೂನ್ ಕೊನೆಯ ವಾರ ನಾವು ರಿಸಲ್ಟನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತೇಳಿ ಶಿಕ್ಷಣ ಸಚಿವರು ಕೂಡ ಮಾಹಿತಿ ಕೊಟ್ಟಿದ್ರು. ಬಟ್ ಇನ್ನೂ ಕೂಡ ಪರೀಕ್ಷೆ ಮುಗಿಬೇಕಾಗುತ್ತೆ. ವ್ಯಾಲ್ಯೂಯೇಷನ್ ಯಾವ ರೀತಿ ಪ್ರೋಗ್ರೆಸ್ ಆಗ್ತದೆ, ವ್ಯಾಲ್ಯೂಯೇಷನ್ ನಡೀತದೆ ಇಲ್ವ ಅಂತ ಯಾವುದೇ ರೀತಿ ಮಾಹಿತಿ ಕೂಡ ಬಂದಿಲ್ಲ. ಮಾಹಿತಿ ಬಂದ ತಕ್ಷಣ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಒಟ್ಟಾರೆ ಜೂನ್ ಕೊನೆ ವಾರ ರಿಸಲ್ಟ್ ಕೂಡ ಬರಬಹುದು ಅಂತೇಳಿ ಶಿಕ್ಷಣ ಸಚಿವರು ಕೂಡ ತಿಳಿಸಿರುತ್ತಾರೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್